ನಟಿ ಮಹಾಲಕ್ಷ್ಮಿ ಹಾಗೂ ರವೀಂದರ್ ಚಂದ್ರಶೇಖರ್. ಬಹುಶಃ ಸಾಮಾಜಿಕ ಜಾಲತಾಣ ಬಳಸುವ ಬಹುತೇಕ ಎಲ್ಲರಿಗೂ ಈ ಜೋಡಿಯ ಪರಿಚಯ ಇದ್ದೇ ಇರುತ್ತದೆ. ನೋಡಲು ಸುಂದರಿಯಾಗಿದ್ದ ಮಹಾಲಕ್ಷ್ಮಿ ಹಣವಿರುವ ಕಾರಣ ದಪ್ಪಗಿದ್ದರೂ ಪರವಾಗಿಲ್ಲ ಎಂದು ರವೀಂದರ್ ಅವರನ್ನ ಮದುವೆಯಾಗಿದ್ರು. ಆದರೆ ಈಗ ಈ ನಟಿ ಗಂಡನಿಂದಲೇ ಮೋಸ ಹೋಗಿ ಬೀದಿಗೆ ಬಿದ್ದಿದ್ದಾರೆ. ಹೌದು, ಖುದ್ದು ನಟಿ ಮಹಾಲಕ್ಷ್ಮಿ ಅವರೇ ತನ್ನ ಗಂಡ ಮೋಸ ಮಾಡಿದ್ದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತಾನು ಮೋಸ ಹೋದ ಬಗ್ಗೆ ಮಹಾಲಕ್ಷ್ಮಿ ಹೇಳಿಕೊಂಡು ಜನರೆದುರು ಕಣ್ಣೀರಿಟ್ಟಿದ್ದಾರೆ. ಅಷ್ಟಕ್ಕೂ ಮಹಾಲಕ್ಷ್ಮಿ ಹಾಗೂ ರವೀಂದರ್ ಮದುವೆ ನಡೆದ ಕತೆ ಮತ್ತು ಹಾಗೆ ಏತಕ್ಕಾಗಿ ಮದುವೆ ಆದಳು, ರವೀಂದರ್ ಮೋಸ ಮಾಡಿದ್ದೇಗೆ, ಅಷ್ಟಕ್ಕೂ ಇವರಿಬ್ಬರು ಯಾರು, ಸಂಪೂರ್ಣ ವಿಚಾರವೀಗ ಬಯಲಾಗಿದೆ. ಮಹಾಲಕ್ಷ್ಮಿ ಒಬ್ಬ ನಟಿ ಹಾಗೂ ನಿರೂಪಕಿಯಾಗಿರ್ತಾರೆ. ಈಕೆ ತಮಿಳು ಕಿರುತೆರೆಯಲ್ಲಿ ನಿರೂಪಕಿಯಾಗಿ ಗುರುತಿಸಿಕೊಂಡವರು. ಅಲ್ಲಿನ ಕಿರುತೆರೆಯಲ್ಲಿ ಒಂದಷ್ಟು ಹೆಸರನ್ನು ಸಹ ಮಾಡಿದ್ದರು. ಇನ್ನು ರವೀಂದರ್ ಚಂದ್ರಶೇಖರ್ ಒಬ್ಬ ನಿರ್ಮಾಪಕ, ಕಿರುತೆರೆಯಲ್ಲಿ ಧಾರಾವಾಹಿಗಳನ್ನು ನಿರ್ಮಾಣ ಮಾಡುತ್ತಿದ್ದವ. ಹಾಗೆಯೇ ಕೆಲ ಸಿನಿಮಾಗಳಿಗೂ ಸಹ ಬಂಡವಾಳ ಹೂಡಿದ್ದವ. ಇನ್ನು ನೋಡಲು ಅತಿ ದಪ್ಪ ಇರುವ ರವೀಂದರ್ ಅದಾಗಲೇ ಒಂದು ಮದುವೆಯಾಗಿದ್ದನು. ಈಕೆ ಅಂದರೆ ಮಹಾಲಕ್ಷ್ಮಿ ಕೂಡ ಅದಾಗಲೇ ಒಂದು ಮದುವೆಯಾಗಿ ಒಂದು ಗಂಡು ಮಗು ಸಹ ಇತ್ತು. ಇನ್ನು ಇತ್ತ ರವೀಂದರ್ಗೆ ಮಹಾಲಕ್ಷ್ಮಿಯ ಪರಿಚಯವಾಯಿತು. ಅತ್ತ ಮಹಾಲಕ್ಷ್ಮಿ ತನ್ನ ಗಂಡನಿಂದ ಡಿವೋರ್ಸ್ ಪಡೆದಳು. ಇತ್ತ ನೋಡಲು ಸುಂದರವಾಗಿದ್ದ ಮಹಾಲಕ್ಷ್ಮಿ, ಹಣದ ಖಜಾನೆ ತೋರುತ್ತಿದ್ದ ನಿರ್ಮಾಪಕ ರವೀಂದರ್ ಇಬ್ಬರ ನಡುವೆ ಸ್ನೇಹವಾಯಿತು. ಸ್ನೇಹ ಪ್ರೀತಿಯಾಗಿ ರವೀಂದರ್ ಕೂಡ ತನ್ನ ಮೊದಲ ಪತ್ನಿಗೆ ಡಿವೋರ್ಸ್ ಸಹ ನೀಡಿಯಾಗಿತ್ತು. ಇನ್ನು ಈ ಜೋಡಿ ಒಂದಷ್ಟು ದಿನಗಳ ಕಾಲ ಒಟ್ಟಿಗೆ ತಿರುಗಾಡಿ ಕೊನೆಗೆ ಮದುವೆಯಾಗುವ ನಿರ್ಧಾರಕ್ಕೆ ಬಂದರು. ಎರಡನೇ ಮದುವೆ ಆದರೂ ಸಹ ಅದ್ಧೂರಿಯಾಗಿ ಮದುವೆ ಸಿದ್ಧತೆ ನಡೆದು ತಮಿಳು ತೆಲುಗು ಅಷ್ಟೇ ಏಕೆ, ಕನ್ನಡದ ನೆಲದಲ್ಲಿಯೂ ಸಹ ಈ ಜೋಡಿಯ ಮದುವೆ ಸುದ್ದಿ ಭಾರಿ ದೊಡ್ಡ ಮಟ್ಟದಲ್ಲಿಯೇ ವೈರಲ್ ಆಗಿತ್ತು. ಇನ್ನು ಈ ಜೋಡಿಯ ಮದುವೆಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದಂತೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು. ಅದರಲ್ಲೂ ಹಣವಿದ್ದರೆ ಎಂಥವರನ್ನ ಸಹ ಮದುವೆಯಾಗಿ ಬಿಡ್ತಾರೆ ಕೆಲವರು ಎನ್ನುವ ಮಾತುಗಳು, ಟೀಕೆಗಳು, ಕಮೆಂಟ್ಗಳು ಎಲ್ಲವೂ ಸಹ ಕೇಳಿಬಂದಿತ್ತು. ಆದರೆ ಅದ್ಯಾವುದನ್ನು ಸಹ ಕೇರ್ ಮಾಡದ ಮಹಾಲಕ್ಷ್ಮಿ ಹಾಗೂ ರವೀಂದರ್ ತಮ್ಮದೇ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹೀಗೆ ಅನೇಕ ಕಡೆ ಬಹಳಷ್ಟು ಫೋಟೋಗಳನ್ನು ಹಂಚಿಕೊಳ್ಳೋದು, ಗಂಡ ನನಗೆ ಚಿನ್ನ ಕೊಡಿಸಿದ, ಚಿನ್ನದಂಥ ಮಂಚ ಕೊಡಿಸಿದ, ಹೀಗೆ ಗಂಡ ಕೊಟ್ಟ ಉಡುಗೊರೆಗಳನ್ನೆಲ್ಲ ಪೋಸ್ಟ್ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ಕೊಂಚ ಅತಿರೇಕವಾಗಿಯೂ ಇಬ್ಬರು ಆತ್ಮೀಯವಾಗಿರುವುದನ್ನು ಸಹ ಮಹಾಲಕ್ಷ್ಮಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿದ್ದರು. ಇನ್ನು ಕಳೆದ ಒಂದು ವರ್ಷದಿಂದ ಅತಿ ಹೆಚ್ಚು ಟ್ರೋಲ್ ಆದ ಜೋಡಿಗಳ ಪೈಕಿ ಈ ಜೋಡಿ ಮೊದಲ ಸ್ಥಾನ ಪಡೆದರೂ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಎಷ್ಟೇ ಟ್ರೋಲ್ ಆದರೂ ಸಹ ಕ್ಯಾರೆ ಎನ್ನದ ಜೋಡಿ ಆಗಾಗ ಫೋಟೋವನ್ನು ಹಂಚಿಕೊಳ್ಳುತ್ತಲೇ ಇದ್ದುದನ್ನು ಕಂಡು ಇಬ್ಬರ ನಡುವೆ ನಿಜವಾದ ಪ್ರೀತಿ ಇರಬಹುದು ಎನ್ನುವಂತಹ ಅಭಿಪ್ರಾಯ ಕೂಡ ಕೇಳಿಬಂದಿತ್ತು. ಇನ್ನು ಆ ಜೋಡಿಯ ಬಗ್ಗೆ ಕಮೆಂಟ್ ಮಾಡುವುದು ಸಹ ಕಡಿಮೆಯಾಗಿತ್ತು. ಇನ್ನು ಮೊನ್ನೆ ಮೊನ್ನೆಯಷ್ಟೇ ತಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ದರು. ಆದರೆ ಈಗ ಈ ಜೋಡಿಯ ನಿಜ ಬಣ್ಣ ಬಯಲಾಗಿದೆ. ಮಹಾಲಕ್ಷ್ಮಿ ಅಕ್ಷರಶಃ ಬೀದಿಗೆ ಬಂದಿದ್ದು ತನ್ನ ಗಂಡ ಮಾಡಿದ ಮೋಸಗಳ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ನಿರ್ಮಾಪಕ ರವೀಂದರ್ ಚಂದ್ರಶೇಖರ್ನನ್ನು ಪೊಲೀಸರು ಬಂಧಿಸಿದ್ದರು. ವಂಚನೆ ಮಾಡಿರುವ ಆರೋಪದಲ್ಲಿ ರವೀಂದರ್ ಪೊಲೀಸರ ವಶದಲ್ಲಿದ್ದನು. ಇತ್ತ ತನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಎಂದಿದ್ದ ಮಹಾಲಕ್ಷ್ಮಿ ಆತನ ಪರವಾಗಿಯೇ ನಿಂತಿದ್ದರು. ಗಂಡ ಜೈಲಿನಲ್ಲಿದ್ದರೂ ಕೂಡ ಇವರ ಇನ್ಸ್ಟಾಗ್ರಾಮ್ ರೀಲ್ಸ್ ಗೀಳೇನೂ ಕಡಿಮೆಯಾಗಿರಲಿಲ್ಲ. ಹೊಸ ಹೊಸ ಸೀರೆಗಳಲ್ಲಿ ಫೋಟೋ ಚಿತ್ರೀಕರಣ ಮಾಡಿಸಿಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುತ್ತಲೇ ಇದ್ದರು. ಇದನ್ನು ನೋಡಿದ ಜನ ನಾನಾ ರೀತಿಯ ಕಮೆಂಟ್ಗಳನ್ನು ಸಹ ಮಾಡುತ್ತಿದ್ದರು. ಆದರೆ ಈಗ ನಿನ್ನೆ ಮಾಧ್ಯಮದ ಮುಂದೆ ಬಂದು ತನ್ನ ಗಂಡ ತನಗೆ ಮೋಸ ಮಾಡಿರುವುದರ ಬಗ್ಗೆ ತಿಳಿಸಿದ್ದಾರೆ. ತನ್ನ ಗಂಡ ರವೀಂದರ್ ಸರಿಯಿಲ್ಲ, ನನಗೆ ಮೋಸ ಮಾಡಿ ಮದುವೆಯಾಗಿದ್ದಾನೆ, ಅವನು ಹೇಳಿರೋದೆಲ್ಲ ಸುಳ್ಳು ಎಂದಿದ್ದಾರೆ. ಮಾಧವ ಮೀಡಿಯಾದ ಉದ್ಯಮಿ ಬಾಲಾಜಿ ಎಂಬುವರು ರವೀಂದರ್ ಮೇಲೆ ಕೇಸ್ ಹಾಕಿದರು. ಈ ನಿರ್ಮಾಪಕ ರವೀಂದರ್ ಘನತ್ಯಾಜ್ಯದಿಂದ ವಿದ್ಯುತ್ತನ್ನು ಉತ್ಪಾದಿಸುವುದಾಗಿ ನಂಬಿಸಿ ಅದಕ್ಕೆ ಬಂಡವಾಳ ಹಾಕುವಂತೆ ಬಾಲಾಜಿಗೆ ಒತ್ತಾಯಿಸಿದ. ಅದನ್ನು ನಂಬಿಕೊಂಡ ಬಾಲಾಜಿ 15 ಕೋಟಿ ಬಂಡವಾಳವನ್ನು ಹಾಕಿದರು. ಆದರೆ ಆನಂತರ ವಿದ್ಯುತ್ತೂ ಇಲ್ಲ, ಘನತ್ಯಾಜ್ಯವೂ ಇಲ್ಲ, ಈತ ಕೊಟ್ಟ ದುಡ್ಡೂ ಇಲ್ಲ. ಸಾಕಷ್ಟು ಬಾರಿ ತಾನು ಕೊಟ್ಟ ಹಣವನ್ನು ಕೇಳಿ ಕೇಳಿ ಸಾಕಾಗಿ ಕೊನೆಗೆ ಪೊಲೀಸರಿಗೆ ತಿಳಿಸಿದ್ದು. ಸದ್ಯ ರವೀಂದರ್ ಪೊಲೀಸರ ವಶದಲ್ಲಿದ್ದಾನೆ. ಈತ ಮಹಾಲಕ್ಷ್ಮಿ ಈ ಎಲ್ಲ ವಿಚಾರ ತಿಳಿಸಿದ್ದು, ನನ್ನ ಗಂಡ ನನಗೂ ಮೋಸ ಮಾಡಿಬಿಟ್ಟ, ಈ ದಡುತಿ ಮನುಷ್ಯ ನನಗೆ ಮೋಸ ಮಾಡಿದ್ದಾನೆ ಎಂದು ಕಣ್ಣೀರಿಟ್ಟಿದ್ದಾರೆ.
ಈ ರೀತಿ 10,000 ಕೋಟಿ ರೂಪಾಯಿ ಮೋಸ ಮಾಡಿರುವ ವಿಚಾರವನ್ನು ನನಗೆ ಹೇಳೇ ಇರಲಿಲ್ಲ. ನಾನು ಅವನನ್ನು ನಂಬಿ ಮದುವೆಯಾದೆ. ನಾನು ಇವನನ್ನು ನಂಬಿಕೊಂಡು ನನ್ನ ಮೊದಲ ಗಂಡನಿಗೆ ಕೂಡ ಡಿವೋರ್ಸನ್ನು ಕೊಟ್ಟೆ. ಇವನನ್ನು ಮದುವೆಯಾಗಿ ಈಗ ಬೀದಿಗೆ ಬಿದ್ದೆ ಎಂದು ಕಣ್ಣೀರು ಸುರಿಸಿದ್ದಾರೆ. ಅವನು ತನ್ನ ಮೊಬೈಲ್ ನಂಬರನ್ನು ಆಗಾಗ ಬದಲಿಸಿಕೊಳ್ಳುತ್ತಿದ್ದ. ಇದೆಲ್ಲವೂ ಜನರಿಗೆ ಮೋಸ ಮಾಡುವ ಸಲುವಾಗಿ, ಆದರೆ ಅದ್ಯಾವುದೂ ಸಹ ನನ್ನ ಗಮನಕ್ಕೆ ಬಾರದೆ ಹೋಯಿತು. ಈ ಎಲ್ಲ ಘಟನೆಯಿಂದ ನಾನು ಮಾನಸಿಕವಾಗಿ ನೊಂದಿದ್ದೇನೆ, ಒತ್ತಡದಲ್ಲಿದ್ದೇನೆ ಎಂದು ಅಳುತ್ತಿದ್ದಾರೆ. ಇನ್ನು ಇವರ ಮಾತುಗಳನ್ನು ಕೇಳಿ, ಇವರ ವಿಡಿಯೋ ನೋಡಿ ಜನರಿಂದ ನಾನಾ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿದೆ. ಕೆಲವೊಬ್ಬರು ನಿರೂಪಕಿ ಮಹಾಲಕ್ಷ್ಮಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರೆ, ಮತ್ತೆ ಕೆಲವರು ಹಣ ನೋಡಿ ಮದುವೆಯಾದರೆ ಇದೇ ಪಾಡು ಎಂದಿದ್ದಾರೆ. ಇನ್ನು ಕೆಲವರು ಹಣ ಇದ್ದರೆ ಮಾತ್ರ ಸಾಲದು, ಗುಣ ಇರುವವನನ್ನ ಮದುವೆಯಾಗಿದ್ದರೆ ಇದ್ದುದರಲ್ಲೇ ರಾಣಿಯಾಗಿ ನೋಡಿಕೊಳ್ಳುತ್ತಿದ್ದ ಎಂದಿದ್ದಾರೆ. ಮತ್ತಷ್ಟು ಮಂದಿ ಹಣ ಇದೆ ಎಂದು ಇವನನ್ನು ನಂಬಿ ಮೊದಲ ಗಂಡನಿಗೆ ಡಿವೋರ್ಸ್ ಕೊಟ್ಟರೆ ಹೀಗೆ ಆಗೋದು ಎಂದೂ ಸಹ ಹೇಳಿದ್ದು, ನಟಿ ಮಹಾಲಕ್ಷ್ಮಿ ರವೀಂದರ್ ಅವರಿಂದಲೂ ಡಿವೋರ್ಸ್ ಪಡೆಯಲಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿದೆ. ಒಟ್ಟಿನಲ್ಲಿ ಅದೆಷ್ಟೋ ಟ್ರೋಲ್ ಆದರೂ ಲೆಕ್ಕಿಸದೆ ಸಂತೋಷವಾಗಿದ್ದ ಜೋಡಿ ಈಗ ಕಣ್ಣೀರಿಡುತ್ತಾ ದೂರಾಗಿದ್ದು, ಜೀವನದಲ್ಲಿ ಹಣ ಮುಖ್ಯ ನಿಜ, ಆದರೆ ಹಣವೇ ಎಲ್ಲ ಅಲ್ಲ ಎಂಬುದು ತೋರಿದಂತಾಗಿದೆ. ಮುಂದಿನ ಸ್ಟೋರಿ ಜೊತೆ ಮತ್ತೆ ಬರುವೆ. ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.